ನಮಸ್ತೆ, ಕೃಷ್ಣ ಆಶಾ ವ್ಲಾಗ್ಸ್ಗೆ ಸ್ವಾಗತ. ನಾನಿವತ್ತು ಕದಂಬ ವೃಕ್ಷದ ಬಗ್ಗೆ ಹೇಳ್ತಾ ಇದ್ದೀನಿ. ಇದನ್ನು ಕದಂಬ ವೃಕ್ಷ ಅಂತ ಕರೀತಾರೆ, ಕನ್ನಡದಲ್ಲಿ ಕಡವಲ್ಲ ಮರ ಅಂತ ಕರೀತಾರೆ. ಇದು ಔಷಧಿ ಸಸ್ಯ, ಇದು ದೇವಿ ಸಸ್ಯ ಅಂತಲೂ ಹೇಳ್ತಾರೆ. ಪಾರ್ವತಿ ದೇವಿಗೆ ಪ್ರಿಯವಾದ್ದು ಅಂತ ಹೇಳ್ತಾರೆ. ಕದಂಬ ವನವಾಸಿನಿ ಅಂದ್ಬಿಟ್ಟು ಪಾರ್ವತಿ ದೇವಿನ ಅದು, ಇದರ ಹೂವು ತುಂಬ ಸುಮಧುರವಾದ ಸುವಾಸನೆಯಿಂದ ಕೂಡಿರುತ್ತೆ ಅಂದ್ಬಿಟ್ಟು ಇದನ್ನು ಸೆಂಟೆಲ್ಲ ತಯಾರು ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಪಾರ್ವತಿ ದೇವಿಗೆ ತುಂಬ ಪ್ರಿಯವಾದ ಸಸ್ಯ ಇದನ್ನು, ಮರ ಇದು ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ಇದು ಪೂಜೆ ಮಾಡುವಾಗ ಓಂ ಶಕ್ತಿ ಸ್ವರೂಪಿಣಿಯೇ ನಮಃ ಅಂದ್ಬಿಟ್ಟು ಅರಿಶಿನ ಕುಂಕುಮ ಹೂಗಳಿಂದ ಪೂಜೆ ಮಾಡಿ ಅದಕ್ಕೆ ಮೊಸರನ್ನ ನೈವೇದ್ಯ ಕೊಟ್ಟರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ಉತ್ತರ ಭಾರತದಲ್ಲಿ ಇದನ್ನು ಕೃಷ್ಣ ವೃಕ್ಷ ಅಂತ ಕರೀತಾರೆ. ಕೃಷ್ಣನಿಗೆ ಇದು ತುಂಬ ಪ್ರಿಯವಾದ ವೃಕ್ಷ. ಇದರ ಕೆಳಗಡೆ ಕುಳಿತು ಕೃಷ್ಣ ಕೊಳಲು ಬಾರಿಸ್ತಾ ಇದ್ದ ಅಂತ ಹೇಳ್ತಾರೆ. ಕೃಷ್ಣ ರಾಧೆ ಸರಸ ಸಲ್ಲಾಪ ಎಲ್ಲ ಈ ಮರದ ಕೆಳಗಡೆ ನಡೀತಾ ಇತ್ತು ಅಂತ ಪ್ರತೀತಿ ಇದೆ ಅಲ್ಲಿ. ಇದು ತುಂಬ ಒಳ್ಳೆ ವೃಕ್ಷ, ಇದರಲ್ಲಿ ಒಳ್ಳೆ ಮೆಡಿಷನ್ ಇದೆ. ಇದು ಹೂಗಳಿಂದ ಎಲ್ಲ ಸೆಂಟ್ ತಯಾರು ಮಾಡ್ತಾರಂತೆ, ಮತ್ತು ಇದ್ರ ಕಾಯಿಂದ ಚಟ್ನಿ ಎಲ್ಲ ಮಾಡ್ತಾರೆ ನೋಡ್ರಿ. ಇದು ಇದು ಮೇಲೆ ಚಿಪ್ಪೆ ಥರ ಇದು, ಇದೆಲ್ಲ ತೆಗೆದವಾಗ ಇದು ಈ ರೀತಿ ಆಗುತ್ತೆ. ಇದು ನೋಡ್ರಿ, ಈ ಥರ ಎಲ್ಲ ಬಂದುಬಿಡುತ್ತೆ. ಇದು ಇದು ಮೇಲೆ ಹೂವು, ಇದು ಇದ್ರ ಒಳಗಡೆ ಈ ರೀತಿ ಇರುತ್ತೆ. ಇದು ಕಹಿಯಾಗಿರುತ್ತೆ, ಇದರಿಂದ ಚಟ್ನಿ ಸಾಂಬಾರು ಉತ್ತರ ಭಾರತದಲ್ಲಿ ಇದರಿಂದ ಮಾಡ್ತಾರೆ. ಉಪ್ಪಿನಕಾಯಿ ಎಲ್ಲ ಮಾಡ್ತಾರೆ, ನಮ್ಮ ಈ ಕಡೆ ಸೌತಲ್ಲಿ ಯಾರೂ ಮಾಡೋದಿಲ್ಲ. ಇದು ನೇರವಾಗಿ ಬೆಳೆಯುತ್ತೆ, ಇದನ್ನು ಬದುಗಳಲ್ಲೆಲ್ಲ ಹಾಕಿದ್ರೆ ಒಳ್ಳೆಯದು. ಇದು ಕರ್ಕಾಟಕ ರಾಶಿಯವರು ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು ಅಂತಾರೆ. ಇದು ರೈತನಿಗೆ ಮಿತ್ರ ಅಂತ ಹೇಳ್ತಾರೆ. ಇದು ಮಳೆನ ಆಕರ್ಷಿಸುತ್ತೆ ಅಂತಂದ್ಬಿಟ್ಟು ಹೇಳ್ತಾರೆ. ಇದನ್ನು ತುಂಬ ಅಗ್ಲ ಬೆಳೆಯೋದಿಲ್ಲ, ಹೊಲಗಳಲ್ಲಿ ಎಲ್ಲ ಹಾಕಿದ್ರೆ ಅದು ನೇರವಾಗಿ ಹೋಗುತ್ತೆ. ಮತ್ತು ಇದು ಎಲೆ ಉದುರೋದಿಲ್ಲ, ವರ್ಷ ಪೂರ್ತಿ ಹಸಿರಾಗೇ ಇರುತ್ತೆ. ಇದರಲ್ಲಿ ಎಲೆ ಹಣ್ಣಾಗಿ ಉದುರಿ ಖಾಲಿ ಆಗೋದಿಲ್ಲ ಗಿಡ, ಯಾವಾಗಲೂ ಹಚ್ಚ ಹಸಿರಾಗಿರುತ್ತೆ ಅಂತ ಹೇಳ್ತಾರೆ. ಇದನ್ನು ಆದಷ್ಟು ಹೊಲಗಳಲ್ಲಿ ತೋಟಗಳಲ್ಲಿ ಒಂದೊಂದು ಗಿಡ ಹಾಕ್ಕೊಂಡಿದ್ರೆ ಒಳ್ಳೆಯದು, ಯಾಕಂದರೆ ಮಳೆ ಬಂದಾಗ ಅದ್ರ ಮೇಲೆ ಸಿಡ್ಲು ಬೀಳೋದಿಲ್ಲ ಅಂತ ಹೇಳ್ತಾರೆ. ಇದ್ರ ಎಲೆಯೂ ಅಷ್ಟೇ, ತುಂಬ ಸುಂದರವಾಗಿರುತ್ತೆ. ಹೂವು ನೋಡೋಕ್ಕೆ ಎಷ್ಟು ಸುಂದರವಾಗಿರುತ್ತೋ, ಕಾಯಿ ನೋಡೋಕ್ಕೆ ಎಷ್ಟು ಸುಂದರವಾಗಿರುತ್ತೋ, ಎಲೆಯೂ ಅಷ್ಟೇ ನೋಡ್ರಿ ಎಷ್ಟು ಚೆನ್ನಾಗಿದೆ, ಎಷ್ಟು ದೊಡ್ಡದಿದೆ ನೋಡ್ರಿ. ಕೈ ಇದ್ರ ಮುಂದೆ ಇಟ್ಟರೆ ಎಷ್ಟು ಚಿಕ್ಕದನ್ಸುತ್ತೆ, ಊಟ ಮಾಡೋಷ್ಟು ಅಗಲವಾಗಿದೆ ಎಲೆ. ಇದು ಇಲ್ಲಿ ನೋಡ್ರಿ ಹಿಂದೆಗಡೆ ತುಂಬ ಸುಂದರವಾಗಿದೆ. ಚಿಕ್ಕದಾಗೂ ಎಲೆ ಇರುತ್ತೆ, ಅಂದರೆ ಇದು ದೊಡ್ಡ ಎಲೆ ನೋಡ್ರಿ, ಇನ್ನೂ ಅಗಲವಾಗೇ ಸಿಗುತ್ತೆ ಇದು ಎಲೆ. ತುಂಬ ನೋಡೋಕ್ಕಂತೂ ಸುಂದರವಾಗಿದೆ. ಇದು ಎಲೆಯಿಂದ ಸ್ಕಿನ್ ಅಲರ್ಜಿಗೆಲ್ಲ ಇದು ಒಳ್ಳೆಯದು ಎಲೆ ಅಂತ ಹೇಳ್ತಾರೆ. ಇದ್ರ ಫುಲ್ಲು ಗಿಡ ಫುಲ್ಲು ಔಷಧಿ ಸಸ್ಯ ಅಂತ ಹೇಳ್ತಾರೆ. ಇದು ಕಹಿ ಇದ್ರೂ ಇದರಲ್ಲಿ ಶುಗರ್ಗೆ ಎಲ್ಲ ತುಂಬ ಒಳ್ಳೆ ಔಷಧಿ ಗುಣ ಐತೆ, ಇದು ತಿಂದರೆ ಒಳ್ಳೆಯದು ಅಂತಂದ್ಬಿಟ್ಟು ಹೇಳ್ತಾರೆ. ಉತ್ತರ ಭಾರತದಲ್ಲಿ ಇದ್ರ ಉಪಯೋಗ ತುಂಬ ಮಾಡ್ತಾರೆ. ಇದ್ರ ಬಗ್ಗೆ ಎಲ್ಲರಿಗೂ ತಿಳಿದು ಎಲ್ಲರಿಗೂ ಈ ಮರದ ಉಪಯೋಗ ಆಗಲಿ ಅಂದ್ಬಿಟ್ಟು ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ನಮ್ಮ ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ. ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು.